ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿರಾ ಫಸ್ಟ್ ನ್ಯೂಸ್. ಬುಕ್ಕಾಪಟ್ಟಣ ರಾಜು ಮಾಜಿ ಸಚಿವರ ಜೊತೆ ಇವತ್ತು ಮೇಕೆದಾಟು ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಮೇಕೆದಾಟು ಭಾಗ ಎರಡು ಯಾಕೆ ಅಂತಿದ್ರೆ, ಭಾಗ ಒಂದು ಏನಾಯಿತು ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಆ ಮೇಕೆದಾಟು ಬಗ್ಗೆ ಸಿರಾಯಿಂದ ಜನಗಳು ಸಮೇತ ಓಡ್ತಾ ಇದ್ದಾರೆ. ಆ ಮೇಕೆದಾಟುಗೂ ಸಿರಾಕ್ಕೂ ಏನು ಸಂಬಂಧ, ಇದ್ರ ಬಗ್ಗೆ ನಾನು ಮಾಜಿ ಸಚಿವರು ಟಿ ಬಿ ಜಯಚಂದ್ರ ಜೊತೆ ಮಾತಾಡ್ತೀನಿ. ಸರ್, ಮೇಕೆದಾಟು ಭಾಗ ಎರಡು ನೀವು ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ರು ಅನಿಸುತ್ತೆ. ಮೇಕೆದಾಟು ಭಾಗ ಒನ್ ಅದ್ರ ಯಾಕೆಲ್ಲ ಬ್ರೇಕ್ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಲ್ಲ, ಬ್ರೇಕ್ ಆಗೋದಕ್ಕೆ ಕಾರಣ ಅಂತ ಹೇಳಿದರೆ ಸರ್ಕಾರಕ್ಕೆ ಇದು ಕೋವಿಡ್ನ ನೆವ ಮಾಡಿ ಕೆಲವರು ಕೋರ್ಟ್ ಮೆಟ್ಟಿತ್ತಿರು. ಕೋರ್ಟಿಂದಲೂ ಕೂಡ ಒಂದು ಮೌಖಿಕವಾದಂಥ ಆದೇಶ ಬಂತು. ಆ ಕಾರಣಕ್ಕೋಸ್ಕರ ಮುಂದಕ್ಕೆ ಹಾಕುವಂಥ ಕೆಲಸವನ್ನು ಮಾಡಿದ್ವಿ. ಯಾಕಂದರೆ ಜನರ ಪ್ರಾಣವೂ ಕೂಡ ಮುಖ್ಯ, ಸರ್ಕಾರದ ಕಾನೂನುಗಳನ್ನು ನಾವು ಗೌರವಿಸ್ಬೇಕಾಗಿರ್ತವೆ ಅನ್ನೋ ಕಾರಣಕ್ಕೋಸ್ಕರ ಹಾಕಿದ್ವು. ಒಂದು ಸಿರಾದಲ್ಲಿ ಯಾಕೆ ಅದ್ರ ಬಗ್ಗೆ ಹೇಳಿದ್ದಾರೆ, ನಿಮಗೆ ಕಾನೂನು ಸಚಿವರಾಗಿದ್ದರು, ಕಾನೂನು ಬಗ್ಗೆ ಕಾರವಿದೆ, ಕಾನೂನು ಕೋರ್ಟ್ ಏರಿತು, ಹಂಗಾಗಿ ನಮ್ಮ ನಿಲ್ಲಿಸಿರಿ. ನಿಜವಾಗ್ಲೂ ಕೋರ್ಟ್ ಮೇಗೆ ಒಂದು ಕೋವಿಡ್ ಅಂತಲೇ ನಿಲ್ಲಿಸಿರಾ ಅಥವಾ ಬೇರೆ ಯಾವ್ದಾನ ಪಕ್ಷದ ಷಂಡತೆ ಇದೆ ಸರ್? ನೋಡಿ, ಇದು ನಾವೇನು ನೀರಾವರಿ ಹೋರಾಟ ಮಾಡಬೇಕಾದಾಗ ರಾಜಕೀಯ ಹಿತಾಸಕ್ತಿಗಳು ಕೂಡ ಇರ್ತದೆ. ಅದು ರಾಜಕಾರಣ ಪಕ್ಷದಲ್ಲಿ ಅದು ಇದ್ದೇ ಇರ್ತದೆ. ಅದು ಎಲ್ಲೋ ಒಂದು ಕಡೆಗೆ ಮೇಕೆದಾಟು ಇಶ್ಯೂ ಇಟ್ಕೊಂಡು ಪಾದಯಾತ್ರೆ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅಂಥೇಳಿ ಬೇರೆ ಎರಡು ಪಕ್ಷದವ್ರಿಗೆ ಎಲ್ಲೋ ಒಂದು ಕಡೆ ಗಾಬರಿ. ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ನಿಲ್ಲಿಸುವಂತ ಮಾಡಿದರು. ಆಯಿತು, ಗೌರವ ಕೊಟ್ಟಿದ್ವಿ, ಬಂದಿದ್ವಿ. ಈಗ ಕೋವಿಡ್ ಕಡಿಮೆ ಆಗಿದೆ, ಯಾವ್ದು ಪ್ರಾಬ್ಲಮ್ ಇಲ್ಲ. ಈಗ ಅದನ್ನು ನಾವು ಈಗ ಎರಡನೇ ಹಂತನ ನಾಳೆಯಿಂದ ಪ್ರಾರಂಭ ಆಗ್ತದೆ. ಈಗ ಸರ್, ನೀರಿನ ವಿಷಯಕ್ಕೆ ಬಂದರೆ ಟಿ ಬಿ ಜಯಚಂದ್ರ ಅವರು ಚಿರ ಯುವಕ ಆಗಿಬಿಡ್ತಾರೆ. ಈಗೇನು ರಾಮನಗರದಿಂದ ಮತ್ತೆ ಮೇಕೆದಾಟು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಿದ್ರೆ, ಸಿರಾಯಿಂದ ಹೊರಟಿದ್ದೀರ ಸರ್, ಸಿರಾಕ್ಕೂ ಮೇಕೆದಾಟುಗೂ ಏನು ಸಂಬಂಧ ಇದೆ? ನೋಡಿ, ಇದೊಂದು ಭಾಳ ಜನಕ್ಕೆ ಒಂದು ಅನುಮಾನ ಇದೆ. ಎಷ್ಟೋ ಜನ ನಮ್ಮ ಮುಖಂಡರುಗಳು ಕೂಡ ತಪ್ಪು ಮಾಡ್ತಾರೆ. ಮೇಕೆದಾಟು ಅಂದರೆ ಅದು ಬೆಂಗಳೂರಿಗೆ ಮಾತ್ರ, ಬೆಂಗಳೂರು ಕುಡಿಯೋ ನೀರಿಗೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಿರಾದಿಂದಲೂ ಜನ ಸಾವಿರಾರು ಜನ ಇವತ್ತು ಕೆಲಸದಲ್ಲಿದ್ದಾರೆ. ನನಗೆ ಅಂದಾಜಿರೋ ಪ್ರಕಾರ ಸುಮಾರು 30,000 ಹೆಚ್ಚು ಜನ ಇವತ್ತು ಸಿರಾದವ್ರು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನೌಕರಿ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಮಾತ್ರ ನೀರು ಅಂತಕ್ಕಂಥ ಪ್ರಶ್ನೆ ಅಲ್ಲ. ಈ ಯೋಜನೆಯ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ನಾನು ಇವತ್ತಿನಿಂದ ಅಲ್ಲ, 1989 ಕೂಡ ಈ ಯೋಜನೆ ಬಗ್ಗೆ ಅನೇಕ ಬಾರಿ ಅಲ್ಲಿ ಹೋಗಿದ್ದೀನಿ, ನೋಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ, ತಂತ್ರಜ್ಞರ ಇವತ್ತು ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡಿದ್ದೀನಿ. ಈ ಮೇಕೆದಾಟು ಅಂತಕ್ಕಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ನಾನು ಕಾನೂನು ಮಂತ್ರಿ ಆಗಿರೋಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಷನ್ ಆಯಿತು. ನೋಟಿಫಿಕೇಷನ್ ಆಗಿ ಅಂದರೆ ಸುಪ್ರೀಂ ಕೋರ್ಟಿಗೆನ ಆಧಾರದ ಮೇಲೆ ಗೆಜೆಟ್ ನೋಟಿಫಿಕೇಷನ್ ಆಯಿತು. ಏನು ಗೆಜೆಟ್ ನೋಟಿಫಿಕೇಷನ್ನು? ನಾವು ಮೊದಲು ಈಗ 177.25 ಟಿ ಎಮ್ ಸಿ ಮಾತ್ರ ನೀರನ್ನ ನಾವು ತಮಿಳ್ನಾಡಿಗೆ ಬಿಡಬೇಕು, ಅಂದರೆ ಬಿಳ್ಗುಂಡ್ಲು ಹತ್ರ. ಇನ್ನು ಅದಕ್ಕೆ ಬರ್ತಕ್ಕಂಥ ಎಕ್ಸಸ್ ನೀರೇನಿದೆ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಯಾವ ಬಾಧಕನೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಇದಕ್ಕೆ ತಕರಾರು ತೆಗೆದು ಸುಪ್ರೀಂ ಕೋರ್ಟಿನ ಮೆಟ್ಲತ್ತಿದ್ದಾರೆ ತಮಿಳ್ನಾಡಿನವರು. ಒಂದಲ್ಲ ಎರಡು ಕೇಸ್ ಹಾಕ್ತಾರೆ, ಆದರೆ ಎಲ್ಲೂ ಕೂಡ ಸುಪ್ರೀಂ ಕೋರ್ಟು ಸ್ಟೇ ಕೊಡಲಿಲ್ಲ. ನಮ್ಮ ಯೋಜನೆ ಗೆಜೆಟ್ ನೋಟಿಫಿಕೇಷನ್ ಸ್ಟೇ ಕೊಡಲಿಲ್ಲ ಅಂದರೆ ನೀವು ಕೆಲಸ ಮುಂದುವರಿಸಿ ಅಂತ ಅರ್ಥ. ನಾವು ಅದನ್ನು ಮನಗಂಡು ನಾವು ಮೇಕೆದಾಟನ್ನು ಕಟ್ಟೋದ್ರಿಂದ ಏನು ಲಾಭ ಅಂದರೆ ಹೆಚ್ಚು ಬೆಂಗಳೂರಿಗೆ ನೀರು ಸಹಾಯ ಆಗ್ತದೆ. ಒಂದು, ಇದರಲ್ಲಿ ಸುಮಾರು 400 MW ವಿದ್ಯುಚ್ಛಕ್ತಿ ಬರ್ತದೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಎಷ್ಟು ಚೀಪ್ ಅಂತಂದರೆ 15 ಪೈಸೆ 25 ಪೈಸೆಗೆ ಯೂನಿಟ್ಗೆ ನಮಗೆ ಕಾಸ್ಟ್ ವರ್ಕೌಟ್ ಆಗ್ತದೆ. ಅಷ್ಟು ಚೀಪಾಗಿ ವಿದ್ಯುಚ್ಛಕ್ತಿ ಸಿಗುತ್ತೆ, ವಿದ್ಯುಚ್ಛಕ್ತಿ ಕೊರತೆ ಇದೆ ನಮಗೆ. ಇದು ಒಂದು. ಎರಡನೇದೇನು ಅಂತಂದರೆ ತುಂಬೇರಿತಕ್ಕಂಥದ್ದು ಅಂದರೆ ಮೇಕೆದಾಟಿನಿಂದ ಮುಖೇನ ನಮಗೆ ಮೆಟ್ಟೂರಿಗೆ ನೀರು ಹೋಗ್ತಕ್ಕಂಥದ್ದು ಎಷ್ಟಿರ್ತಿತ್ತು ಅಂತ ಹೇಳಿದ್ರೆ 235 ಟಿ ಎಮ್ ಸಿವರೆಗೂ ಎಕ್ಸಸ್ ವಾಟರ್ ಹೋಗ್ತದೆ, ಹೆಚ್ಚು ನೀರು ಸಮುದ್ರ ಪಾಲಾಗ್ತದೆ. ಅದನ್ನು ಉಳಿಸ್ಕೋಬೇಕು ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದ್ದಾರೆ, ಜನವರಿ ಟು ಡಿಸೆಂಬರ್ ಯಾವ್ಯಾವ ತಿಂಗಳು ಎಷ್ಟೆಷ್ಟು ನೀರು ಬಿಡಬೇಕು ತಮಿಳ್ನಾಡಿಗೆ ಅಂತೇಳಿ. 177.25 ಟಿ ಎಮ್ ಸಿ ನೀರು ಬಿಡಬೇಕಾದಾಗ ಯಾವ್ಯಾವ ತಿಂಗಳು ಎಷ್ಟು ಬಿಡಬೇಕು ಅಂತ ಮಾಡಿದ್ದಾರೆ. ನಮ್ಮ ಸಮಸ್ಯೆ ಏನಾಗ್ತದೆ ಅಂದರೆ ಮಾರ್ಚ್ ಏಪ್ರಿಲ್ ಬಂದಾಗ
ನಮಗೆ ಮಳೆ ಇನ್ನೂ ಆಗಿರಲ್ಲ. ಆ ಸಂದರ್ಭದಲ್ಲಿ ನಮಗೆ ಡ್ಯಾಮ್ಗಳಲ್ಲಿ ನೀರು ಇರ್ತಿರಲ್ಲ, ಡಿಮ್ ಎಲ್ಲ ನಾವು ಅಚ್ಚುಕಟ್ಟಿ ಕೊಟ್ಟು ಖಾಲಿ ಆಗಿರ್ತದೆ. ಆ ಸಂದರ್ಭದಲ್ಲಿ ನಮಗೆ ಕೇಸ್ ಹಾಕ್ತಾರೆ, ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ನವರು. ನೀವು ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ನೀರು ಬಿಟ್ಟಿಲ್ಲ ನಮಗೆ, ನಮ್ಮಲ್ಲಿ ಕೆ ಆರ್ ಎಸ್ ಅಲ್ಲಿ ಇಲ್ಲ, ನಾವು ನೀರು ಬಿಡಲ್ಲ ಅಂತ ಕೋರ್ಟ್ ಕೇಳೋಕ್ಕಾಗಲ್ಲ. ಅಲ್ಲ ಅಲ್ಲ ಹೇಳೋಕ್ಕಾಗೋದಿಲ್ಲ, ಅದು ಪ್ರಶ್ನೆ ಇಲ್ಲ. ನೀರು ಬಿಡಲೇಬೇಕು. ನೀವು 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 ಕೆ ಆರ್ ಎಸ್ಸಿಂದ ಬಿಡ್ತಿರೋ, ಹೇಮಾವತಿಯಿಂದ ಬಿಡ್ತಿರೋ, ಕಬಿನಿಂದ ಬಿಡ್ತಿರೋ, ಆರಿಂಗಿಂದ ಬಿಡ್ತಿರೋ, ನೀರು ಬಿಡಲೇಬೇಕು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ನ ಅದು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಸುಲಭವಾದಂಥ ಮಾರ್ಗ ಏನೆಂದರೆ, ಸಂದರ್ಭಕ್ಕೆ ಅನುಸಾರವಾಗಿ ನಿಯಮಬದ್ಧವಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ನೀರನ್ನು ಬಿಡುಗಡೆ ಮಾಡಬೇಕಾದಾಗ ಮೇಕೆದಾಟು ಹತ್ರ ಕಟ್ಟಿದ್ರೆ ಅದು ಕರ್ನಾಟಕದ ನೆಲದಲ್ಲಿ ಕಟ್ತಕ್ಕಂಥದ್ದು, ಕರ್ನಾಟಕದ ನೆಲದಲ್ಲಿ ಕಟ್ತಕ್ಕಂಥದ್ದು, ತಮಿಳ್ನಾಡಿಗೆ ಸಂಬಂಧನೇ ಇಲ್ಲ ಇದು. ಕರ್ನಾಟಕದಲ್ಲಿ ಕಟ್ತಕ್ಕಂಥದ್ದು ಕರ್ನಾಟಕದ ದುಡ್ಡು, ನಾವು ಖರ್ಚು ಮಾಡ್ತೀವಿ ಕಟ್ತೀವಿ. ಆವಾಗ 68 ಟಿ ಎಮ್ ಸಿಯಷ್ಟು ನೀರು ಉಳಿಕೆ ಶೇಖರಣೆ ಆಗ್ತದೆ. ಆಗ ಟೈಮ್ಲಿ ರಿಲೀಸಸ್ಸನ್ನು ಮಾಡ್ಬೋದು ತಮಿಳ್ನಾಡಿಗೆ. ಅದು ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ತಮಿಳ್ನಾಡಿಗೂ ಸಹಾಯ ಆಗ್ತದೆ. ಮೊದಲನೇದಾಗಿ ತಮಿಳ್ನಾಡು, ಎರಡನೇದು ಕರ್ನಾಟಕಕ್ಕೆ ವಿದ್ಯುಚ್ಛಕ್ತಿ ಬರ್ತದೆ, ಮತ್ತು ಹೆಚ್ಚುವರಿಯಾಗಿರ್ತಕ್ಕಂಥ ನೀರು ಏನಿರ್ತದೆ ಸಮುದ್ರಕ್ಕೆ ಪಾಲಾಗ್ತಿದ್ದು ಆ ನೀರನ್ನು ನಾವು ಬಳಕೆ ಮಾಡಿಕೊಂಡು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಯೋಜನೆಗೆ ಮಾಡ್ಬೋದು. ಸರ್, ಈಗ ನೀವು ಹೇಳಿರಿ ನಮ್ಮ ಕೆ ಆರ್ ಎಸ್ ಅಲ್ಲೂ ನೀರಿಲ್ಲ, ನಮಗೆ ಸರ್ಕಾರ ಏನು ಕೋರ್ಟ್ ಹೇಳಿರುತ್ತೆ ನಾವು ನೀರು ಬಿಡಲೇಬೇಕು ಆ ಟೈಮಲ್ಲಿ ನಮಗೆ ಮಳೆ ಆಗಿರಲ್ಲ ಅಂತ. ಈಗ ಅಂಥ ಟೈಮಲ್ಲಿ ನೀರು ಬಿಡಲೇಬೇಕು ಅಂದಾಗ ಬೇರೆ ಡ್ಯಾಮ್ಗಳನ್ನ ಅವಲಂಬಿಸ್ಕೊಂತಾರೆ ಅಂತ ಹೇಳಿ, ಎಲ್ಲ ಯಾವ ಡ್ಯಾಮ್ಗಳು ಅವಲಂಬಿಸ್ಕೋಬೋದು ಸರ್? ನೋಡಿ, ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 4 ಡ್ಯಾಮು, ಕೃಷ್ಣರಾಜಸಾಗರ, ಹಾರಂಗಿ, ಕಬಿನಿ ಮತ್ತು ಹೇಮಾವತಿ. ಈ ಹೇಮಾವತಿ ನೀರು ಮಾತ್ರ ನಾವು ನೀರು ನಮಗೆ ಮುಂಗಾರು ಮಳೆ ಪ್ರೀ ಮಾನ್ಸೂನ್ ಮಳೆ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ರಾಜ್ಯ ದೇಶದಲ್ಲೇ ಮೊದಲು ಮಳೆ ಆಗ್ತಕ್ಕಂಥದ್ದು ಇಲ್ಲೇ. ಆ ಪ್ರೀ ಮಾನ್ಸೂನ್ ಸಂದರ್ಭದಲ್ಲೇ ಇವತ್ತು ನಮ್ಮ ಡ್ಯಾಮಿಗೆ ನೀರು ಬಂದ್ಬಿಡ್ತು, ಶಿವಮೊಗ್ಗ ಹೇಮಾವತಿ ನೀರು ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ಅವೆಲ್ಲ ಇದು ಕೆ ಆರ್ ಎಸ್ಸು ಇವೆಲ್ಲದೂ ಕೂಡ ಲೇಟ್ ರೈನ್ಸ್, ಅದು ಖಾಲಿ ಆಗ್ತದೆ. ಇಲ್ಲಿದ್ದಾಗ ಏನು ಮಾಡ್ತಾರೆ, ನಮಗೆ ವಿಧಿಲ್ದಲೆ ರಾತ್ರಿ ನೀರು ಬಿಟ್ಬಿಡ್ತೀವಿ. ನಮಗೆ ಬರ್ತಿರೋಂಥ ಹೇಮಾವತಿ ನೀರು, ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಿರೋಂಥ ಹೇಮಾವತಿ ನೀರನ್ನ ನಾವು ಬಿಡಬೇಕಾಗುತ್ತೆ. ಅಲ್ಲಲ್ಲ, ಯಾವುದು ಅಂತಲ್ಲ, ನಮ್ಮ ನೀರು ಅಂದರೆ ಯಾವುದು ಅಂದರೆ, ತಮಿಳ್ನಾಡಿಗೆ 177.25 ಟಿ ಎಮ್ ಸಿ ಬಿಟ್ಟ ಮೇಲೆ ಉಳಿತಕ್ಕಂಥದ್ದು ನಮ್ಮ ನೀರು. ಅದನ್ನು ಹೇಮಾವತಿನಲ್ಲಿ ನೀರಿದೆ ಅಂದ ತಕ್ಷಣ ನೀರು ಬಿಟ್ಬಿಡುವಂತಾರೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಇವತ್ತು ಮೇಕೆದಾಟು. ಇನ್ನೊಂದು ನಾವು ಹೇಳೋದು, ಇವತ್ತು ಕೃಷ್ಣರಾಜಸಾಗರದಲ್ಲಿ ನೀರು ಹೊರಗಡೆ ಬಂದ ತಕ್ಷಣ ಎಲ್ಲಿಗೆ ಹೋಗ್ತದೆ? ಸೀದಾ ಮೇಕೆದಾಟ್ಗೆ ಹೋಗ್ತದೆ, ತಮಿಳ್ನಾಡಿಗೆ ಹೋಗುತ್ತೆ, ಮೆಟ್ಟೂರಿಗೆ ಹೋಗ್ತದೆ, ಹಾರಂಗಿದು ನೇರವಾಗಿ ಅಲ್ಲಿ ಹೋಗ್ತದೆ, ಕಬಿನಿದು ಅಲ್ಲಿಗೆ ಹೋಗ್ತದೆ. ಅದು ಎಲ್ಲೂ ಹೋಗದೆ ಇರತಕ್ಕಂಥದ್ದು ಕೆ ಆರ್ ಎಸ್ಗೆ ಹೋಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅರಿತಕ್ಕಂಥದ್ದು ಅಂದರೆ ಹೇಮಾವತಿ ಒಂದೇ. ಆ ಹೇಮಾವತಿ ಎಂದರಲ್ಲಿ ಏನಾಗಿದೆ, ಹಾಸನ, ಮಂಡ್ಯ, ತುಮಕೂರು 3 ಜನ. ನಮಗೆ ತುಮಕೂರಿಗೆ ಅಲೋಕೇಶನ್ ಇರೋದು ಎಷ್ಟು? 25 ಟಿ ಎಮ್ ಸಿ. ಪ್ರತಿ ವರ್ಷವೂ ಕೂಡ ಹೇಮಾವತಿಯಿಂದ ನಾವು ಕೊರತೆ ಬಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಅಂದರೂ ಕೂಡ ಒಂದು 10-15 ಟಿ ಎಮ್ ಸಿಯಿಂದ ಹಿಡಿದು 30-40 ಟಿ ಎಮ್ ಸಿವರೆಗೂ ಕೂಡ ನೀರನ್ನ ನಾವು ಕೆ ಆರ್ ಎಸ್ ಸಿ ಬಿಡ್ತೀವಿ ಹೇಮಾವತಿಯಿಂದ. ಆ ನೀರು ಎಲ್ಲಿ ತಲುಪ್ತದೆ ಅಂತಂದರೆ ಮೆಟ್ಟೂರಿ ತಲುಪ್ತದೆ. ಈಗ ಮೇಕೆದಾಟ್ ಕಟ್ಟೋದ್ರಿಂದ ಅದನ್ನು ಬಿಡಬೇಕಾಗಿಲ್ಲ ಅದು ಒಂದು. ಎರಡನೇದು, ನಾವು ಆವಾಗ ನಮಗೆ ಹೇಮಾವತಿಯಲ್ಲಿ ಇರ್ತಕ್ಕಂಥ ನೀರು ನಮಗೆ ಉಳಿಕೆ ಆಗುತ್ತೆ. ಆ ನೀರನ್ನು ತುಮಕೂರು ಜಿಲ್ಲೆಗೆ ಬಳಕೆ ಮಾಡ್ಕೋಬೋದು. ಹಾಸನಕ್ಕೂ ಆಗ್ತದೆ, ಮಂಡ್ಯಕ್ಕೂ ಆಗ್ತದೆ, ತುಮಕೂರಿಗೂ ಆಗ್ತದೆ. ಈಗೇನಾಗಿದೆ, ತುಮಕೂರಿಗೆ 25 ಟಿ ಎಮ್ ಸಿ ಅಲೋಕೇಶನ್ ಇರೋದು. 25 ಟಿ ಎಮ್ ಸಿ ಅಲೋಕೇಶನ್ ಇದ್ದರೂ ಕೂಡ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 620 ಕೋಟಿ ಖರ್ಚು ಮಾಡಿ ಗೊರೂರು ಡ್ಯಾಮಿಂದ ಟನಲ್ವರೆಗೂ ಕೂಡ ನಾಲೆಯನ್ನು ಅಗಲ ಮಾಡಿದ್ವಿ. ಅದಕ್ಕೆ ಭಾಳ ಜಿಲ್ಲೆಯವರೆಲ್ಲ ವಿರುದ್ಧ ಇದ್ದರು, ಪ್ರಭಾವಿಗಳು ವಿರುದ್ಧ ಇದ್ದರು, ಆದಾಗ್ಯೂ ಕೂಡ ಮಾಡಿದ್ವಿ. ಇವತ್ತು ನೀರು ಸರಾಗವಾಗಿ ಬರೋದಕ್ಕೆ ನಮ್ಮ ನಿಗದಿಯಾದಂತೆ ಬರೋದಕ್ಕೆ ಸಾಧ್ಯ ಇದೆ ಅಂತಂದರೆ ಆ ನಾಲೆ ಅಗಲ ಮಾಡಿದ್ರಿಂದ. ಅದನ್ನು ಆ ನೀರನ್ನ ಆ ನಾಲೆ ಅಗಲ ಮಾಡೋದ್ರಿಂದ ಆಯಿತು. ಈಗ ನಾವೇನು ಮಾಡ್ಬೋದು ಅಂದರೆ, ಮೇಕೆದಾಟು ಕಟ್ಟೋದ್ರಿಂದ ಹೇಮಾವತಿಯ ನೀರನ್ನ ಬಿಡಬೇಕಾಗಿಲ್ಲ ನಾವು, ಆ ನೀರು ನಮಗೆ ಉಳಿಕೆ ಆಗುತ್ತೆ. ನಾವು ಅಲ್ಲಿಗೆ ಮೇಕೆದಾಟಿಗೋಸ್ಕರ ಬಿಡ್ತಾ ಇದ್ವಲ್ಲ, ಮೇಕೆದಾಟು ಅಂದರೆ ಅದು ಮೆಟ್ಟೂರಿಗೋಸ್ಕರ ಬಿಡ್ತಾ ಇದ್ವಲ್ಲ, ಆ ನೀರು 10 ಟಿ ಎಮ್ ಸಿ ಇರ್ಬೋದು, 15 ಇರ್ಬೋದು, 25 ಇರ್ಬೋದು, 35 ಇರ್ಬೋದು, ಅದೆಲ್ಲದೂ ಕೂಡ ತುಮಕೂರಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬಳಕೆ ಮಾಡ್ಬೋದು. ಅಂದರೆ ಹೇಮಾವತಿಯ ನೀರು ಮಂಡ್ಯ, ಹಾಸನ, ತುಮಕೂರಿಗೆ ಮೀಸಲಾಗ್ತದೆ. ಯಾಕೆಂದರೆ
ಆ ನೀರು ನಾವು ಮೆಟ್ಟೂರಿ ಬಿಡೋದು ಬೇಕಾಗಿಲ್ಲ ಅಂತ ಅಂದಾಗ ಮೇಕೆದಾಟು ಕಟ್ಟಿದಾಗ ಈ ನೀರು ನಮಗೆ ಉಳಿಕೆ ಆಗ್ತದೆ. ಆ ಉಳಿಕೆ ನೀರನ್ನು ನಾವು ಸಮರ್ಪಕವಾಗಿ ಹರಿಸೋದಾದರೆ ಬಹುಶಃ ಇವತ್ತು ಕುಣಿಗಲ್ನಿಂದ ಹಿಡಿದು ಸಿರಾದವರೆಗೂ ಇಡೀ ತುಮಕೂರು ಜಿಲ್ಲೆಗೆ ನೀರು ಕೊಡೋದಕ್ಕೆ ಆಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೆ ಈಗ ಮಂತ್ರಿಗೆ, 25 ಟಿ ಎಮ್ ಸಿ ಬಿಡ್ಬೇಕಲ್ಲಪ್ಪ, ನೀರು ಬರ್ತಾ ಇದೆಯಲ್ಲ ಬಿಡಿಸು ಅದು ನೀರು 25 ಅಂತೇಳಿ. ಅವರೆಲ್ಲ ಆಗ್ತದೆ ಹಾಗೆ ಹೀಗೆ ಅವ್ರು ಬಿಡಿಸಿದ್ರೆ ಹಾಗೆ ಅಂತ ಏನೆಲ್ಲ ಗೊಂದಲ ಮಾಡಿದ್ರು. ಇವತ್ತು ನೀರಿತ್ತು, ಬಿಡ್ಬೋದಾಯಿತು. ಇವತ್ತು ಕೊರತೆ ಅಂತಕ್ಕಂಥ ಪ್ರಶ್ನೆಯೂ ಇರ್ತಿಲ್ಲ. ಸದ್ಯಕ್ಕೆ ಮಳೆನೂ ಕೂಡ ಬಂತು. ಮುಂದೆ ಮಳೆ ಬರದೇ ಇದ್ದರೂ ಕೂಡ ಹೇಮಾವತಿ ನೀರು ತುಂಬುತ್ತದೆ, ಯಾಕಂದರೆ ಆ ಕ್ಯಾಚ್ಮೆಂಟಲ್ಲಿ ಹಂಗಿದೆ. ಆ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಾದಾಗ ಅದು ನನಗೆ ಈಗ ಸಿರ ಇವತ್ತು ಹೇಮಾವತಿ ನೀರು ನಮಗೆ ಬರ್ತಾ ಇದೆಯಲ್ಲ, ಅದು ನೈಸರ್ಗಿಕವಾಗಿ ಬರ್ತಾ ಇರ್ತಕ್ಕಂಥ ನೀರು ಅಲ್ಲ, ನೈಸರ್ಗಿಕವಾಗಿ ಅಂದರೆ ಸ್ವಾಭಾವಿಕವಾಗಿ ಹರಿದು ಬರ್ತಕ್ಕಂಥ ನೀರು. ಅದನ್ನೇನು ಲಿಫ್ಟ್ ಮಾಡ್ತಾ ಇಲ್ಲ. ಕಳ್ಳಂಬೆಳಕ್ಕೆಲ್ಲಿ ಬರುತ್ತೆ ಅಂತ ಮಾತಾಡಿದರು, ಸಿರಾಕ್ಕೆ ಎಲ್ಲಿ ಬರುತ್ತೆ ಅಂದರು, ಮೊದಲವ್ರಿಗೆ ಎಲ್ಲಿ ಬರ್ತದೆ ಅಂತ ಇನ್ನೂ ಮಾತಾಡ್ತಲೇ ಇದ್ದಾರೆ. ಇಂಥ ಶತಮೂರ್ಖ ರಾಜಕಾರಣಿಗಳಿರೋದ್ರಿಂದಲೇ ಇವತ್ತು ನೀರಾವರಿ ಯೋಜನೆಗಳು ಕುಂಠಿತ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಇದನ್ನು ಮೇಕೆದಾಟು ಕಟ್ಟದಂಥ ಸಂದರ್ಭದಲ್ಲಿ ನಾವು ಈ ಸಂಪೂರ್ಣವಾಗಿ ಹೇಮಾವತಿಯಲ್ಲಿ ಬರ್ತಕ್ಕಂಥ 80 ಟಿ ಎಮ್ ಸಿ ನೀರು ಬರ್ತದೆ ಒಂದು ವರ್ಷಕ್ಕೆ. ಅದು ನಾವು ಯುಟಿಲೈಸೇಷನ್ 60-62 ಮಾತ್ರ, 80-85 ಟಿ ಎಮ್ ಸಿ ಬರುತ್ತೆ. ಅಂದರೆ ಅಷ್ಟು ನೀರೂ ಕೂಡ ಇಲ್ಲಿ ಬಳಕೆ ಮಾಡ್ಕೊಂಡಾಗ ತುಮಕೂರು ಸುಭಿಕ್ಷವಾಗಿರ್ತದೆ. ಅದರ ಜೊತೆಗೆ ಸಿರಾಕ್ಕೆ ನಿರಂತರವಾಗಿ ಯಾವನು ಕೇಳಿದೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಇಲ್ಲದೂ ನೀರು ಬಂದಿರ್ತದೆ. ಸರಿ, ಈ ಹೇಳಬೇಕಾಯಿತು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮಾತ್ರ ಮುಂದೆ ಬಿದ್ದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರುಗಳು ಅಂತ ಮಾತ್ರ ಹೊರಟಿದ್ದಾರೆ ಅನಿಸುತ್ತೆ. ಈಗ ಕಾಂಗ್ರೆಸ್ಸು ನೇತೃತ್ವವನ್ನು ವಹಿಸಿದೆ. ನಾವು ರಾಜಕೀಯ ಲೇಪನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಕಾಲದಲ್ಲೇ ಆಗಿದ್ದು. ಮೇಕೆದಾಟು ಬಗ್ಗೆ ಹೋರಾಟ ಮಾಡಬೇಕು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ, ಕೋರ್ಟ್ನಲ್ಲಿ ಯಾವ ನಿಬಂಧನೂ ಇಲ್ಲ, ಆದರೂ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತಿರತಕ್ಕಂಥದ್ದು. ಕಾಂಗ್ರೆಸ್ ನೇತೃತ್ವ ಅದು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಬೇರೆ ರಾಜಕೀಯ ಪಕ್ಷದವರು ಎಲ್ಲರೂ ಕೂಡ ಬರಬೇಕು. ಇದು ನೀರಾವರಿಗೆ ಇವತ್ತು ನಾನು ಒಂದು ತಿಳ್ಕೋಬೇಕು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳಲ್ಲಿ 4 ಬ್ರಿಟಿಷರ ಕಾಲದಲ್ಲಾದವು, 1-2 ಮಹಾರಾಜರ ಕಾಲದಲ್ಲಾದವು, ಇನ್ನಿದ್ದವೆಲ್ಲ ಕಾಂಗ್ರೆಸ್ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇದನ್ನು ಡ್ಯಾಮ್ಗಳನ್ನು ಏನಂತ ಕರೆದ್ರು ಪಂಡಿತ್ ನೆಹರೂರವರು ಅಂದರೆ, ದೇ ಆರ್ ಆಲ್ ಡ್ಯಾಮ್ಸ್, ದೇ ಆರ್ ನಾಟ್ ಡ್ಯಾಮ್ಸ್, ದೇ ಆರ್ ದಿ ಮಾಡರ್ನ್ ಟೆಂಪಲ್ಸ್ ಅಂತ ಕರೆದ್ರು. ಸೊ ಹಾಗಾಗಿ ನೀವು ಈ ಡ್ಯಾಮ್ಗಳನ್ನು ಮಾಡೋದ್ರಿಂದ ಶಾಶ್ವತವಾದಂಥ ಪರಿಹಾರ ಸಿರಾಕ್ಕಾಗುತ್ತೆ, ತುಮಕೂರು ಜಿಲ್ಲೆಗಾಗುತ್ತೆ. ದಯಮಾಡಿ ನಾನು ಈ ನಿಮ್ಮ ವಾಹಿನಿ ಮುಖೇನ ನಾನು ಜನರಲ್ ವಿನಂತಿ ಮಾಡ್ತೀನಿ. ಇದು ಭಾಳಷ್ಟು ಜನ ಮುಖಂಡರುಗಳು ಕೂಡ ಮಾತಾಡೋದಿಲ್ಲ, ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಿಲ್ಲ. ಆದಾಗ್ಯೂ ಕೂಡ ಸತ್ಯಾಂಶ ಏನಿದೆ ಅಂತಕ್ಕಂಥದ್ದನ್ನು ನಾನು ಪರಾಮರ್ಶಿ ಇವತ್ತು ನಿಮ್ಮ ಮುಖೇನ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ತಿದ್ದೀನಿ. ಮೇಕೆದಾಟು ಪಾದಯಾತ್ರೆಗೆ ಬನ್ನಿ, ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತರತಕ್ಕಂಥ ಕೆಲಸವನ್ನು ಮಾಡೋಣ. ಕೇಂದ್ರ ಸರ್ಕಾರ ಮಾಡದೇ ಇರೋಕ್ಕೆ ಏನೆಲ್ಲ ತಂತ್ರಗಳು ಅನುಸರಿಸ್ತಾ ಇದೆ, ಆ ತಂತ್ರಗಳಿಗೆ ನಾವು ಬಲಿಯಾಗೋದು ಬೇಡ. ಒತ್ತಡ ತರೋಣ. ಕರ್ನಾಟಕದ ನೆಲದಲ್ಲಿ ಆಗ್ತಿರತಕ್ಕಂಥದ್ದು, ಕರ್ನಾಟಕದ ನಮ್ಮ ಪಾಲಿನ ನೀರನ್ನು ಉಳಿಸ್ಕೊಳ್ತಕ್ಕಂಥದ್ದು, ಆ ಕೆಲಸಕ್ಕೆ ಒತ್ತಡ ತರತಕ್ಕಂಥ ಇದರಲ್ಲಿ ಮೇಕೆದಾಟಿನ ಹೋರಾಟಕ್ಕೆ ಪಾದಯಾತ್ರೆಗೆ ನೀವೆಲ್ಲರೂ ಕೂಡ ಹೆಜ್ಜೆ ಹಾಕಿ ಎಲ್ಲರೂ ಕೈ ಜೋಡಿಸಿ ನೀವು ಬನ್ನಿ. ಕಾವೇರಿ ಜಲಾನಯ ಪ್ರದೇಶಕ್ಕೆ ದೊಡ್ಡದಾಗಿರ್ತಕ್ಕಂಥ ಸಹಾಯ ಆಗ್ತಕ್ಕಂಥದ್ದು. ಬೆಂಗಳೂರಿಗಿಂತ ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಈ ಶಿವನ ಸಮುದ್ರ ಬ್ಲಫ್ ಇದೆಯಲ್ಲ, ಅಲ್ಲಿವರೆಗೂ ಕೂಡ ನೀರು ನಿಲ್ತದೆ. ಸುಮಾರು 70-80 ಕಿಲೋಮೀಟ್ರಷ್ಟು ನೀರು ನಿಲ್ತದೆ ಅಂತ ಹೇಳಿದ್ರೆ ಎಷ್ಟು ಅದು ನ್ಯಾಚುರಲ್ ಆಗಿ ಪ್ರಕೃತಿ ಎಷ್ಟಕ್ಕೆ ಹೆಲ್ಪ್ ಆಗ್ತದೆ ಅಂತಕ್ಕಂಥದ್ದು ನೋಡಬೇಕು. ಇದೊಂದು ಶಾಶ್ವತ ಯೋಜನೆ ಆಗ್ತದೆ, ಪರಿಪೂರ್ಣ ಯೋಜನೆ ಆಗ್ತದೆ. ಆ ಯೋಜನೆಗೆ ಬರಬೇಕಾದಾಗ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಮುಖಂಡರುಗಳಿಗೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಇದು ಸಹಾಯ ಆಗ್ತದೆ ಅಂಥೇಳಿ. ಅದು ಮನುಷ್ಯನಿಗೆ ಆಯಸ್ಸು ಶಾಶ್ವತ ಅಲ್ಲ, ಎಲ್ಲರೂ ಕೂಡ ಕಾಲಗರ್ಭದಲ್ಲಿ ಸೇರಲೇಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಇದು ನಾನು 1980 ಪರಿಪೂರ್ಣವಾಗಿ ಇದನ್ನು ಅಧ್ಯಯನ ಮಾಡಿರ್ತಕ್ಕಂಥ ಯೋಜನೆ, ಇದನ್ನು ಮುಗಿಬೇಕು, ಮುಗಿಸೋಕ್ಕೋಸ್ಕರ ನೀವೆಲ್ಲರೂ ಹೆಜ್ಜೆ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೀನಿ. ನಾವು ತುಮಕೂರಿಂದಲೂ ಇವತ್ತು ಸಿರಾದಿಂದ ಸುಮಾರು 1,000-2,000 ಜನ ಬರಬೇಕು ಅಂತ ಮಾಡಿದ್ದೀವಿ. ಅದೇ ರೀತಿಯಾಗಿ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, 20,000 ಜನ ಬರಬೇಕು ತುಮಕೂರು ಜಿಲ್ಲೆ ಅಂತ. ಆ ಪ್ರಯತ್ನಕ್ಕೆ 28 ತಾರೀಕು ತುಮಕೂರು ಜಿಲ್ಲೆಯವರ ನಾಯಕತ್ವ ಇರ್ತದೆ, ತುಮಕೂರು ಜಿಲ್ಲೆಯವರು ಭಾಗವಹಿಸ್ತಾರೆ. ಸಾಂಕೇತಿಕವಾಗಿ ಅವರ ಭಾಗವಹಿಸಿ ಒತ್ತಡ ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಾರ್ವಜನಿಕರು ಏನು ಸೋಮವಾರ ನೀವು ಕರೆ ಕೊಟ್ಟಿದ್ದೀರಾ ಪಾದಯಾತ್ರೆಗೆ, ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಾ ಇಲ್ಲಿ ಶಿರಾ ತಾಲೂಕು? ನಿಮಗೆ ಶಿರಾ ತಾಲೂಕು ಇಲ್ಲಿಂದ
ಬಸ್ಸಸ್ಗಳು ವೆಹಿಕಲ್ಗಳು ಎಲ್ಲರೂ ಕೂಡ ಬರ್ತದೆ. ಸುಮಾರು ಒಂದು 30 ಹೆಚ್ಚು ವೆಹಿಕಲ್ಗಳನ್ನು ಇವತ್ತು ಮಾಡಿದೆ. ಎಲ್ಲ ಸ್ವಂತ ಗಾಡಿಗಳನ್ನು ಕೂಡ ಬರ್ತಾರೆ. ಅದನ್ನು ನಮ್ಮದು ಶುರುವಾಗ್ತಕ್ಕಂಥದ್ದು ಈ ಇದು ಎಂಥದ್ದು ರಾಮನಗರ ಆದಮೇಲೆ ಬಿಡ್ದಿ, ಬಿಡ್ದಿಯಿಂದ ಕೆಂಗೇರಿವರೆಗೂ ಸುಮಾರು 17 ಕಿಲೋಮೀಟ್ರ್ ನಾವು ಪಾದಯಾತ್ರೆ ಮಾಡಬೇಕು ತುಮಕೂರಿನವರು. ಅದಕ್ಕೆ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ, ಊಟ ತಿಂಡಿ ಇನ್ನೊಂದಾಗಲಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದೆ. ನಾನು ಕೂಡ ನಾಳೆ ಹೋಗಿ ನಾನೇ ಅಲ್ಲೇ ಇರ್ತೀನಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ತುಮಕೂರು ಜಿಲ್ಲೆಯವರೆಲ್ಲೂ ಬರಬೇಕು, ಹೆಚ್ಚು ಜನ ಭಾಗವಹಿಸಬೇಕು. ಈ ಹೋರಾಟದಲ್ಲಿ ನಮ್ಮ ಪಾತ್ರ ಭಾಳ ಮುಖ್ಯ, ಯಾಕೆಂದರೆ ಹೋರಾಟದಿಂದಲೇ ಇಂಥ ಯೋಜನೆಗಳಾಗೋದು, ಹೋರಾಟದಿಂದಲೇ ಆಗ್ತಕ್ಕಂಥದ್ದು. ನನಗಿದುವರೆಗೆ ಶಕ್ತಿ ಇತ್ತು, ಅಧಿಕಾರ ಇತ್ತು, ಹೋರಾಟ ಇಲ್ಲದಲ್ಲೇ ನೀರು ತರುವಂಥ ಪ್ರಯತ್ನ ಆಗ್ತಿತ್ತು. ಆದರೆ ಇವತ್ತು ನನಗೆ ಅಧಿಕಾರ ಇಲ್ಲ, ಆದರೆ ನೀರು ತರಬೇಕಾದಾಗ ಹೋರಾಟ ಬೇಕು, ಒತ್ತಡ ಬೇಕು. ಆ ಒತ್ತಡ ತರೋದಕ್ಕೆ ನೀವು ಬರ್ರಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ತುಮಕೂರು ಜಿಲ್ಲೆ ಎಲ್ಲರಲ್ಲೂ ಕೂಡ ಮುಖಂಡರುಗಳಲ್ಲಿ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮೇಕೆದಾಟು ಪಾದಯಾತ್ರೆ 2ನೇ ಹಂತಕ್ಕೆ ನಾಳೆಯಿಂದ ಚಾಲನೆ ಕೊಡ್ತದೆ. ಹಾಗಾಗಿ ಸಾರ್ವಜನಿಕರು ಭಾಗವಹಿಸಿ ಅದನ್ನು ಒಂದು ಯಶಸ್ವಿಗೊಳಿಸೋಣ ಅಂತ ಹೇಳಿದರೆ ಅದರಿಂದ ಏನೆಲ್ಲ ಶಿರಾ ತಾಲೂಕಿಗೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಾರೆ. ನಾವು ಸಮೇತ ಶಿರಾ ಫಸ್ಟ್ ಹೌಸ್ ಒಂದು ಖಂಡಿತ ಮೇಕೆದಾಟು ಪಾದಯಾತ್ರೆಗೆ ಒಂದು ಸ್ವಾಗತ ಕೊಡ್ತಿದ್ದೀವಿ. ಕಾರಣ ಏನಂದರೆ ಇವತ್ತು ನಾವೇನು ಪೆಟ್ರೋಲ್ಗಳನ್ನ ಬಂಕಲ್ ಹೋಗಿ ಹಾಕ್ಸ್ಕೊಂತೀವಿ, ಅದೇ ರೀತಿ ಇವತ್ತು ಕುಡಿಯೋ ನೀರನ್ನು ಸಮೇತ ನಾವು 20 ಲೀಟ್ರ್ ಕ್ಯಾನಾಗೆ 5 ರೂಪಾಯಿ ಹತ್ತಿ 10 ರೂಪಾಯಿ ಕೊಟ್ಟು ತೊಗೊಳ್ತಿದ್ವಿ. ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳ ಪೀಳಿಗೆಗೆ ನಾವು ಆ ಬಂಕಲ್ ಹೋಗಿ ನೀರು ತಾಳೋಂಥ ಪರಿಸ್ಥಿತಿ ಬರ್ಬೋದೇನೋ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಏನು ಮೇಕೆದಾಟು ಡ್ಯಾಮ್ ಇದೆ ಅದೇ ರೀತಿ ಇನ್ನೂ ಹೆಚ್ಚಿನ ಡ್ಯಾಮ್ಗಳಾಗಿ ನೀರು ಅತಿ ಹೆಚ್ಚು ಶೇಖರಣೆಯಾಗಿ ಖಂಡಿತವಾಗಿ ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಬೆಂಗಳೂರಿಗೆ ನೀರು ಸಿಗಲಿ ಅಂತ